ಸಿ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಇದೀಗ ಟಾಪ್ ಸ್ಟೋರೀಸ್. ಯಾದಗಿರಿ ಜಿಲ್ಲೆಯಲ್ಲಿ ಶ್ರೀ ನರಸಿಂಹನಾಯಕ ರಾಜಕೌಟರವರಿಂದ ಶುದ್ಧ ಕುಡಿಯುವ ನೀರು ಘಟಕ ಉದ್ಘಾಟನೆ. ಬೇಗೂರು ಗ್ರಾಮದ ಜಾಗನಕೋಟೆ ಹಾಡಿ ಮತ್ತು ಮಾಳದ ಹಾಡಿಯ ಆದಿವಾಸಿಗಳಿಗೆ 2006 ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನ. ಇಳಕಲ್ ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಮುಖರಾದ ನಾಗರಾಜ್ ಹೊಂಗಲ್ ಅವರಿಂದ ಮಾಧ್ಯಮಗೋಷ್ಠಿ. ಹುಣಸಗಿಯಲ್ಲಿ ವಿದ್ಯುತ್ ತಂತಿ ತಗುಲಿ ಟ್ರ್ಯಾಕ್ಟರ್ ಹಾಗೂ ರಸ್ತೆ ಬದಿ ನಿಂತಿದ್ದ ಎರಡು ಬೈಕುಗಳು ಸಂಪೂರ್ಣ ನಾಶ. ಶಾಸಕ ಟಿ ರಘುಮೂರ್ತಿ ಅವರಿಂದ ವರ್ಷದ ಮೊದಲನೇ ನೇಗಿಲು ಮನೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ. ಕುಶನೂರು ಗ್ರಾಮ ಪಂಚಾಯಿತಿ ಜನರಿಗೆ ಕುಡಿಯುವ ನೀರಿನ ಹಾಹಾಕಾರ. ಪಂಚಾಯಿತಿ ಅಧಿಕಾರಿಗಳ ಮೇಲೆ ಜನರ ಆಕ್ರೋಶ. ನಾಗಮಂಗಲ ಕೃಷಿ ಉತ್ಪಾದನೆ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ಫೆಡರೇಷನ್ ಸಂಸ್ಥೆ ಅಧಿಕಾರಿಗಳಿಂದ ರೈತರಿಗೆ ತಾರತಮ್ಯ.